ಕೃಷಿ ತೋಟಕ್ಕೆ ಬೇಕಾದ ಗೊಬ್ಬರ ಇತ್ಯಾದಿ ಮೇಲಿನಿಂದ ಕೆಳಕ್ಕೆ ಹೊರುವ ಕಷ್ಟ ಒಂದೆಡೆಯಾದರೆ ಕೃಷಿ ಉತ್ಪನ್ನಗಳನ್ನು ಕೆಳಗಿನ ತೋಟದಿಂದ ಮನೆ ಎದುರಿನ ಅಂಗಳಕ್ಕೆ ತರುವ ಹೊರುವ ಕೆಲಸ ತ್ರಾಸದಾಯಕ ಮತ್ತು ಕಷ್ಟಕರ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಇಲ್ಲೊಬ್ಬರು ರೈತರು ಯಶಸ್ವಿಯಾಗಿದ್ದಾರೆ. ಹೌದು, ತೋಟದಲ್ಲಿ ಬೆಳೆದ ಬೆಳೆ ಅಂಗಳಕ್ಕೆ ಬರಬೇಕಾದ್ರೆ ಸಾಕಷ್ಟು ಶ್ರಮ ಬೇಕೇ ಬೇಕು. ಅಡಿಕೆ ಕೊಯ್ಲಿನ ಸಮಯದಲ್ಲಿ ಮತ್ತು ತೆಂಗಿನಕಾಯಿ ಕೊಯ್ದು ಅಂಗಳಕ್ಕೆ ತರುವಾಗ ಕೆಲಸದಾಳುಗಳ ಜೊತೆಗೆ ಯಜಮಾನನು ಕಷ್ಟಪಡಬೇಕಾಗುವುದು ಸಾಮಾನ್ಯ ಸಂಗತಿಯಾಗಿದೆ. ಈ ಸಮಸ್ಯೆಯ ಪರಿಹಾರಕ್ಕೆ ಕಾಸರಗೋಡಿನ ಪೆರ್ಲದ ಪ್ರಗತಿಪರ ಕೃಷಿಕ ಶ್ರೀಹರಿ ಭಟ್ ಪರಿಹಾರವೊಂದನ್ನು ಕಂಡುಕೊಂಡಿದ್ದಾರೆ. ಮೂಲಕ ಕೃಷಿ ಉತ್ಪನ್ನ ಹಾಗೂ ಗೊಬ್ಬರವನ್ನ ಕೃಷಿ ತೋಟಕ್ಕೆ ಸಾಗಿಸುವ ಸಾಧನವೊಂದನ್ನು ರೆಡಿ ಮಾಡಿದ್ದಾರೆ. ಮನೆಯಿಂದ ನೇರವಾಗಿ ಕೃಷಿ ತೋಟಕ್ಕೆ ಹಾಗೂ ಕೃಷಿ ತೋಟದಿಂದ ನೇರವಾಗಿ ಮನೆಗೆ ಸಂಪರ್ಕ ಕಲ್ಪಿಸುವ ರೋಪವೇ ಒಂದನ್ನ ಶ್ರೀಹರಿ ಭಟ್ ಅವರು ಅಳವಡಿಸಿಕೊಂಡಿದ್ದು 50 ಕಿಲೋಗಿಂತಲೂ ಮಿಕ್ಕಿದ ಸಾಮಗ್ರಿಗಳನ್ನ ಈ ರೋಪವೇ ಮೂಲಕ ಅನಾಯಾಸವಾಗಿ ಸಾಗಿಸಬಹುದಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಲ್ಲಿ ತಗ್ಗಾದ ಭೂಮಿ, ಎತ್ತರದಲ್ಲಿರುವ ಮನೆ ಮತ್ತು ಆಳುಗಳ ಅವಶ್ಯಕತೆ, ಈಗಿನ ಆಳುಗಳ ಕೊರತೆ, ಅವರ ಹೊರುವ ಕ್ಷಮತೆ ಕಡಿಮೆ ಆಗಿರುವುದು, ಇವೆಲ್ಲದರ ಕಾರಣದಿಂದ ಒಂದು ಹೊಸ ಸಾಧನವನ್ನು ನಮ್ಮ ಕೃಷಿ ಕ್ಷೇತ್ರಕ್ಕೆ ಪರಿಚಯಿಸುವುದಕ್ಕೆ ನನಗೆ ಅನುಕೂಲ ಆಯಿತು. ಆ ನಿಟ್ಟಿನಲ್ಲಿ ಒಂದು ರಾಟೆ ಒಂದು ಚಲಿಸುವ ರಾಟೆ, ಇನ್ನೊಂದು ಸ್ಥಿರ ರಾಟೆ, ಈ ಎರಡು ರಾಟೆಗಳು ಮತ್ತು ಒಂದು ಸ್ಟೀಲ್ ರೋಪ್, ಒಂದು ನೈಲಾನ್ ಹಗ್ಗ, ಎರಡು ಗಟ್ಟಿ ಕಂಬಗಳು, ಇಷ್ಟೇ ಪರಿಕರಗಳನ್ನು ಬಳಸಿ ನಾನು ಅಡಿಕೆ ಮೂಟೆಗಳನ್ನು ಮೇಲೆ ಸಾಗಿಸುವ ಮತ್ತು ಗೊಬ್ಬರ ಇತ್ಯಾದಿಗಳನ್ನು ಕೆಳಗೆ ತೋಟಕ್ಕೆ ಸಾಗಿಸುವ ನನ್ನ ಉಪಯೋಗಕ್ಕೆ ಕಾರಣವಾಗಬಹುದಾದ ಒಂದು ಸಾಧನವನ್ನು ಸಂಶೋಧಿಸಿಕೊಂಡೆ. ಇದೀಗ ಕಳೆದ 10 ದಿನಗಳ ಹಿಂದೆ ನಾನು ಅಡಿಕೆ ಕೊಯ್ಲು ಮಾಡಿಸಿದ್ದೇನೆ. ಎರಡಾಳು ಕೊಯ್ದದ್ದನ್ನು ಎರಡಾಳು ಹೆಕ್ಕುವುದು, ಎರಡಾಳು ಇಲ್ಲಿಗೆ ಮೂಟೆಗಳನ್ನು ಸಾಗಿಸುವುದು ಅಲ್ಲದೆ ದಿನವಿಡೀ ಮೂರು ಜನ ಹೊರಬೇಕಾದ 120-130 ಮೂಟೆಗಳನ್ನು ಕೇವಲ 2 ಗಂಟೆಯಲ್ಲಿ ಮೇಲೆ ಅಂಗಳಕ್ಕೆ ಸಾಗಿಸಿದ್ದೇನೆ. ಇದರಿಂದ ಈ ಋತುವಿನ 2-3 ಕೊಯ್ಲುಗಳಲ್ಲಿ ನನಗೆ ಇದಕ್ಕೆ ಆದ ವೆಚ್ಚ ಹಿಂದೆ ಬಂದಿತ್ತು ಎಂಬುದನ್ನು ದೃಢವಾಗಿ ಹೇಳಬಲ್ಲೆ. ಶ್ರೀಹರಿ ಭಟ್ ಅವರ ಮನೆ ಕೃಷಿ ತೋಟದಿಂದ ಸುಮಾರು 40 ಅಡಿ ಎತ್ತರದಲ್ಲಿದ್ದು ಕೃಷಿ ಉತ್ಪನ್ನಗಳನ್ನ ಹಾಗೂ ತೋಟಗಳಿಗೆ ಹಾಕಬೇಕಾದ ಗೊಬ್ಬರಗಳನ್ನ ಹೊತ್ತುಕೊಂಡೇ ಸಾಗಿಸಬೇಕಾದ ಅನಿವಾರ್ಯತೆ ಇತ್ತು. ಈ ಕೆಲಸಕ್ಕಾಗಿಯೇ ಸಾಕಷ್ಟು ಹಣ ಹಾಗೂ ಸಮಯ ಪೋಲಾಗುತ್ತಿರುವುದನ್ನ ಮನಗಂಡ ಶ್ರೀಹರಿ ಭಟ್ ಅವರು ಈ ಸಾಧನವನ್ನ ಅಳವಡಿಸಿದ್ದಾರೆ. ಈ ವಿಧಾನ ಅಳವಡಿಸಲು ಎರಡು ರಾಟೆ ಮತ್ತು ಕ್ಲ್ಯಾಂಪ್ಗಳನ್ನು ಬಳಸಿಕೊಂಡಿದ್ದಾರೆ. ಜೊತೆಗೆ ಮನೆಯ ಅಂಗಳದಲ್ಲಿ 9 ಅಡಿ ಉದ್ದದ 3 ಅಡಿ ಮಣ್ಣಿನೊಳಗಡೆ ಇಳಿಸಿರುವ ಕಬ್ಬಿಣದ ಗಟ್ಟಿ ಸಲಾಕೆ, ಇನ್ನೊಂದು ಸುಮಾರು 50 ಅಡಿ ತಗ್ಗಿನಲ್ಲಿರುವ ತೋಟದಲ್ಲಿ 7 ಅಡಿ ಉದ್ದದ 3 ಅಡಿ ಮಣ್ಣಿನೊಳಗೆ ಇಳಿಸಿರುವ ಗಟ್ಟಿ ಸಲಾಕೆ, ಇವೆರಡರ ನಡುವೆ 8 mm ದಪ್ಪದ ಕಬ್ಬಿಣದ ಕೇಬಲ್ ಎಳೆದು ಕಟ್ಟಿ ಅದರ ಮೇಲೆ ಚಲಿಸುವ ರಾಟೆಯನ್ನ ಅಳವಡಿಸಿದ್ದಾರೆ. ಕೇಬಲ್ ಮೇಲೆ ಚಲಿಸುವ ರಾಟೆ ಇದ್ರೆ ಅಂಗಳದ ಕಂಬದ ಬಳಿ ಸ್ಥಿರ ರಾಟೆ ಅಳವಡಿಸಿ ನೈಲನ್ ಹಗ್ಗ ಅಳವಡಿಸಲಾಗಿದೆ. ಸ್ಥಿರ ರಾಟೆಯಿಂದ ಕೇಬಲ್ ಮೇಲಿನ ರಾಟೆ ಎಳೆಯಲು ಸಂಪರ್ಕ ಕೊಡಲಾಗಿದೆ. ನನಗೆ ಭೌಗೋಳಿಕವಾಗಿ ಇಲ್ಲಿ
ಎಲ್ಲ ಕಡೆಯಿಂದ ಮೇಲಿಂದ ಕೆಳಗೆ ಬರುವ ಮಾನವ ಚಾಲಿತ ಗಾಡಿ ಇರಬಹುದು ಅಮ್ಮ ತೋಟದೊಳಗೆ ನಾನು ಮಾಡಿಕೊಂಡ ಮಾರ್ಗ ಇರಬಹುದು ಇವೆಲ್ಲವೂ ಈ ರೋಪ್‌ವೇಗೆ ಅನುಕೂಲ ಮಾಡಿಕೊಟ್ಟಿದೆ ಹಾಗೆ ಅಂತ ತುಂಬಾ ಇದಕ್ಕಿಂತಲೂ ಹೀನ ಭೌಗೋಳಿಕ ತಟ್ಟು ತಟ್ಟುಗಳಾಗಿ ಮೇಲೆ ಕೆಳಗೆ ಅಲ್ಲಿ ಇಲ್ಲಿಂತ ಇರುವ ಅಡಿಕೆ ತೋಟಗಳು ಸಾಕಷ್ಟು ನಮ್ಮ ಸುತ್ತಮುತ್ತ ಇವೆ ಆಳುಗಳ ಕೊರತೆ ಕೂಡ ಇರುವ ಆಳುಗಳ ಕೊರತೆ ಕೂಡ ಇದೆ ಇದು ಅವರಿಗೆ 1 ಪಾಯಿಂಟ್ ಈಗ 1 ಪಾಯಿಂಟ್ ಇಂದ ಅಂಗಳಕ್ಕೆ ಸಾಗಿಸುವಂತ ಇದು ಸಾಕಾಗಲಿಕ್ಕಿಲ್ಲ ಕೆಲವರಿಗೆ 2 3 3 ರಾಟೆಗಳನ್ನು ರಾಟೆಗಳ ಮೂಲಕ ಉಯ್ಯುವಂತ ವ್ಯವಸ್ಥೆಯೇ ಬೇಕಾಗಬಹುದು ಇದರ ಉಪಕರಣಗಳು ಎಲ್ಲಿ ನೋಡಿ ನಾನು ಮಂಗಳೂರಿನ ಗುಜರಿ ಮಾರುಕಟ್ಟೆಯಿಂದ ಇದಕ್ಕೆ ಬೇಕಾದ ಎಲ್ಲ ಉಪಕರಣಗಳನ್ನು ತಕೊಂಡೆ ಅಲ್ಲಿ ನಮಗೆ ಇದಕ್ಕೆ ಬೇಕಾದಲ್ಲ ನೀವು ಗುಜರಿ ಮಾರುಕಟ್ಟೆ ಯಾವುದೇ ಇಂತಹ ಮೆಕ್ಯಾನಿಕಲ್ ಉದ್ದೇಶಗಳಿಗಾಗಿ ಏನೆಲ್ಲ ಮಾಡಿಕೊಳ್ಳುತ್ತಿರೋ ಎಲ್ಲ ಅಲ್ಲಿಂದ ತೆಗೆಯುವಷ್ಟು ಅದು ಸಮೃದ್ಧವಾಗಿದೆ ತೋಟದ ಮೂಲೆ ಮೂಲೆ ತಲುಪುವ ಎರಡು ಚಕ್ರದ ಮಾನವ ಚಾಲಿತ ಕೈಗಾಡಿ ಇದ್ದು ಅಡಕೆಯನ್ನು ಸಂಗ್ರಹಿಸಿ ರೋಪವೇ ಇರುವ ಜಾಗದಲ್ಲಿ ಶೇಖರಿಸಲಾಗುತ್ತದೆ ಹೀಗೆ ಶೇಖರಿಸಿದ ಕೃಷಿ ಉತ್ಪನ್ನಗಳನ್ನು ಗೋಣಿಚೀಲದಲ್ಲಿ ತುಂಬಿ ನೇರವಾಗಿ ಮನೆಯ ಅಂಗಳದಲ್ಲಿ ಡಂಪ್ ಮಾಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಟ್ಟಿನಲ್ಲಿ ಈ ಸಾಧನ ಕೃಷಿಕನ ತಲೆಯ ಮೇಲಿನ ಹೊರೆಯ ಜೊತೆಗೆ ತಲೆಯೊಳಗಿನ ಭಾರವನ್ನು ಹಗುರಾಗಿಸಿದೆ ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಪೆರ್ಲಾ